ಹಿಂದೂ ಪದ ಅಶ್ಲೀಲ ಎಂಬ ಮಾತುಗಳನ್ನು ಆಡಿ ಸರಿಯಾಗಿ ತಗಲಿ ಹಾಕಿಕೊಂಡಿದ್ದಂತಹ ಸತೀಶ್ ಅವರು ರಾಷ್ಟ್ರದಲ್ಲಿ ಮತ್ತು ರಾಜ್ಯದಲ್ಲಿ ವ್ಯಕ್ತವಾದ ಆಕ್ರೋಶದ ಬೆನ್ನಲ್ಲೇ ತಮ್ಮ ಮೊಂಡುತನವನ್ನು ಸಡಿಲಿಸಿದ್ದಾರೆ ಬಿಟ್ಟಿದ್ದಾರೆ ಅಲ್ಲ ಸಡಿಲಿಸಿದ್ದಾರೆ ಬಿ ಜೆ ಪಿಯ ಪ್ರತಿಭಟನೆ ಕಾಂಗ್ರೆಸ್ ನಾಯಕರು ಆಂತರಿಕವಾಗಿ ಹೇಳಿದ ಹೇರಿದ ಒತ್ತಡ ಇದೆಲ್ಲದರಿಂದ ಅವರು ಮುಖ್ಯಮಂತ್ರಿಗೆ ಒಂದು ವಿಷಾದದ ಅರ್ಥ ಬರಬಹುದಾದ ಪತ್ರವನ್ನು ಬರೆದಿದ್ದಾರೆ ವಿಷಾದ ಪತ್ರ ಅಲ್ಲ ವಿಷಾದದ ಅರ್ಥ ಬರಬಹುದಾದ ಪತ್ರವನ್ನು ಬರೆದಿದ್ದಾರೆ ಅದು ತಿಪ್ಪೆ ಸಾರಿಸುವ ಪತ್ರ ಅದು ವಿಷಾದ ಪತ್ರವಲ್ಲ ಬಿಲ್ಕುಲ್ ಹೌದು ನಾ ಹೇಳಿ ತಪ್ಪು ಅಂತ ಅಲ್ಲ ಅದು ಅವರು ಪತ್ರದಲ್ಲಿ ಉಲ್ಲೇಖಿಸಿ ಏನು ಹೇಳಿದ್ದಾರೆ ಮನಪೂರ್ವಕವಾಗಿ ಅವರೇನು ಹೇಳಿಲ್ಲ ಯಾರೋ ಒತ್ತಡ ಮಾಡಿ ಯಾಕಪ್ಪ ಎಲೆಕ್ಷನ್ ಟೈಮು ಆಗಿರೋದು ಸಾಲದ ನಮಗೆ ಇದು ಬೇರೆ ಬೇಕಿತ್ತೇನಪ್ಪ ತಗೊಳಾಕಳಕ್ಕೆ ಸುಮ್ಮನೆ ಕೊಟ್ಬಿಡು ಒಂದು ಎರಡು ದಿನ ಉಜ್ಕೊಂಡು ಹೋಗ್ಬಿಡ್ತಾರೆ ಟಿ ವಿನವರು ಇದು ಅಂತ ಹೋಗ್ಬೋದು ಜನ ಇನ್ನೊಂದು ಇಶ್ಯೂಗೆ ಹೋಗ್ತಾರೆ ಆಗತ್ತೆ ಆದರೆ ಕಾಂಗ್ರೆಸ್ಸಿನ ನಡವಳಿಕೆ ಮತ್ತು ನಾಯಕರ ಮಾತುಗಳಿಗೆ ಹಿಂದೂ ಎಂಬುದೇ ಎದ್ದು ಮೇಲೆ ಬರುವ ಸನ್ನಿವೇಶಗಳು ನಿರ್ಮಾಣವಾದರೆ ರಾಜ್ಯದಲ್ಲಾಗಲಿ ಎಲ್ಲರೂ ಆಗಲಿ ಇದನ್ನು ಕ್ಷಮಿಸಲ್ಲ ಅವರು ಹೇಳಿದ್ದೀನಿ ನಾನು ಗ್ಯಾರಂಟಿ ಹೇಳಿದ್ದೀನಿ ಕಾರಣ ಕ್ಷಮೆಯನ್ನು ಜನ ಒಪ್ತಾರೆ ಆದರೆ ಕ್ಷಮೆಯ ರೂಪ ಮತ್ತು ಅದನ್ನು ತೆಗ್ ಅದನ್ನು ಕೋರುವ ರೀತಿಯನ್ನು ಗಮನಿಸ್ತಾರೆ ಕ್ಷಮೆಯನ್ನು ಜನ ಒಪ್ತಾರೆ ಯಾವಾಗಲೂ ಹೇಗೆ ಕ್ಷಮೆ ಹೇಗೆ ಹೇಗೆ ಇಲ್ಲಿ ನೋಡೋಣ ಈಗ ನನ್ನ ಮಾತುಗಳನ್ನು ಉದ್ದೇಶಪೂರ್ವಕವಾಗಿ ತಿರುಚಲಾಗಿದೆ ಯಾರು ಐ ವಿಲ್ ಆಸ್ ದಿಸ್ ಕ್ವಶನ್ ಸತೀಶ್ ಕೇಳಿ ಅವರಿಗೆ ಯಾರು ತಿರುಚಿದವರು ಯಾರು ಮತ್ತು ಯಾಕೆ ನೀವು ಸಾಲ ವಾಪಸ್ ಕೊಟ್ಟಿಲ್ಲ ಅಂತಾನೋ ಅಥವಾ ನಿಮ್ಮ ಜಮೀನು ವಿಚಾರದಲ್ಲಿ ತಗಾದೆ ಇದೆ ಅಂತವರು ಅಥವಾ ನಿಮ್ಮ ಪೂರ್ವ ಜನ್ಮದಲ್ಲಿರುವಂತಹ ದಯಾದಿಗಳು ಯಾರು ಮತ್ತು ಅವ್ರು ಯಾಕೆ ತಿರುಚಬೇಕು ಇಟ್ಸ್ ಅ ವಿಡಿಯೋ ವಿಡಿಯೋ ಇಸ್ ಪ್ಲೇಡ್ ಇನ್ ದಿ ಮೀಡಿಯಾ ಅಷ್ಟೇ ತಿರುಚೋದೆ ಎಂದು ಬಂತು ಅದರಲ್ಲಿ ಎಂಥದ್ದು ಇಲ್ಲ ನನ್ನ ಪ್ರಕಾರದಲ್ಲಿ ಏನು ಸ್ಟೇಟ್ಮೆಂಟ್ ಇದೆ ಅದನ್ನು ಎಂಥದ್ದು ಇಲ್ಲ ಅದರಲ್ಲಿ ತಿರುಚ್ಕೊಳ್ಳೋದು ಅಪಪ್ರಚಾರ ಮಾಡಲಾಗುತ್ತಿದೆ ಯಾಕೆ ಆಲ್ ರೈಟ್ ಅಪಪ್ರಚಾರ ಕಾಂಗ್ರೆಸ್ ಮೇಲೆ ಇದು ಹಿಂದೂ ಹಿಂದೂ ವಿರೋಧಿ ಪಕ್ಷ ಇದು ಅಂತ ಅಪಪ್ರಚಾರ ಮಾಡುತ್ತಿದ್ದಾರೆ ಅದಕ್ಕೆ ಜಾಗ ಯಾಕೆ ಮಾಡ್ಕೊಡ್ತೀರಿ ಯಾಕಪ್ಪ ಜಾಗ ಮಾಡಿಕೊಡ್ಬೇಕು ಯಾರು ಮಾಡ್ಕೊಡ್ತಾರ ಹಳ್ಳ ಇದೆ ಅಂದ್ರೆ ಪಕ್ಕಕ್ಕೆ ಹೋಗ್ತಾರೆ ತಾನೆ ಹೌದು ನೀವು ಅದರೊಳಗೆ ಬಿದ್ದು ಬಿಟ್ಟು ನಮ್ಮನ್ನು ತಳ್ಳುಬಿಟ್ರು ನಮ್ಮನ್ನು ತಳ್ಳುಬಿಟ್ರು ಅಂದ್ರೆ ನಾವೇನು ಮಾಡೋಣ ಅದಕ್ಕೆ ಬಿದ್ದಿರೋದು ಅವರು ಅಪಪ್ರಚಾರ ವೈ ಆಲ್ ರೈಟ್ ಅಪಪ್ರಚಾರವನ್ನು ಯಾರು ಮಾಡಿದ್ದಾರೆ ಹೇಳ್ಬಿಡ್ಲಪ್ಪ ಅದಕ್ಕೇನೀಗ ಕೆಲ ಪಟ್ಟಭದ್ರ ಶಕ್ತಿಗಳು ನನ್ನನ್ನು ಹಿಂದೂ ವಿರೋಧಿ ಎಂದು ಬಿಂಬಿಸ್ತಾ ಇವೆ ಸರ್ ಜಾರಕಿಹೊಳಿಯವರೇ ನನಗೆ ನಿಮ್ಮ ಬಗ್ಗೆ ಅಪಾರವಾದ ಅರಿವೂ ಇದೆ ನಿಮ್ಮ ವಿಚಾರದಲ್ಲಿ ತಿಳ್ಕೊಂಡು ಇದ್ದೀನಿ ನಿಮ್ಮ ಕೆಲವು ನಡವಳಿಕೆಗಳು ಮತ್ತು ಮಾತುಗಳು ಮತ್ತು ನಿಲುವುಗಳು ಸರಿ ಅಂತಲೂ ಒಪ್ಪಿರೋನು ನಾನು ಅದರ ಬಗ್ಗೆ ಬೇಸರ ಇಲ್ಲ ಅದು ಕೆಲವರು ಕಾರ್ಯಕ್ರಮ ಆದರೆ ಈ ಇಶ್ಯೂನಲ್ಲಿ ಯು ಆರ್ ರಾಂಗ್ ಆ್ಯಸ್ ಸಿಂಪಲ್ ಆ್ಯಸ್ ಇಟ್ ಇಸ್ ಸಿಂಪಲ್ ಅದು ಹಿಂದೂ ವಿರೋಧಿ ಎಂದು ಪಟ್ಟಭದ್ರ ಹಿತಾಸಕ್ತಿಗಳು ಯಾರು ಪಟ್ಟಭದ್ರ ಹಿತಾಸಕ್ತಿಗಳು ಆರ್ ಎಸ್ ಎಸ್ನವರು ಅಥವಾ ಬಿ ಜೆ ಪಿನವರು ಅದು ಯಾವುದೋ ಹಿಂದುತ್ವವಾದಿ ಸಂಘಟನೆಗಳು ತಯಾರಿ ಮಾಡಿ ಫ್ಯಾಕ್ಟ್ರೀಲ್ ಮಾಡಿದಂಗೆ ಒಂದು ವಿಡಿಯೋನ ತಿರುಚಿ ನಿಮ್ದು ಯಾವುದೋ ಮಾತನ್ನು ಇಲ್ಲಿ ತಂದು ಯಾವುದೋ ಮಾತನ್ನು ಅಲ್ಲಿ ತಂದು ಯಾವುದೋ ಪ್ಯಾಚ್ ಮಾಡಿ ಏನೋ ಮಾಡಿ ಹಾಕಿದ್ರೆ ಹೌದು ಅದು ಪಿತೂರಿ ಷಡ್ಯಂತ್ರ ಷಡ್ಯಂತ್ರ ಪಟ್ಟಭದ್ರಹಿತ ಆಸಕ್ತಿಗಳು ಕರೆಕ್ಟ್ ಇದರಲ್ಲಿ ಯು ಡಿಡ್ ನಾಟ್ ಇವನ್ ಸೇ ದ ವಿಡಿಯೋ ಇಸ್ ನಾಟ್ ದೀಡಿಯೋ ಯು ಡಿಡ್ ನಾಟ್ ಯು ಸೊ ವೈ ಪಟ್ಟಭದ್ರ ಪಟ್ಟಭದ್ರ ಹಿತಾಸಕ್ತಿಗಳು ಹಿತಾಸಕ್ತಿಗಳು ಎಲ್ಲಿ ಬರಬೇಕು ಸಾಮಾನ್ಯವಾಗಿ ಬರ್ತಾರೆ ಕಾನ್ಸ್ಟಿಟ್ಯೂಯನ್ಸಿನಲ್ಲಿ ನಿಮ್ಮನ್ನು ಮುಳುಗಿಸ್ಬಿಡಬೇಕು ಮುಗಿಸ್ಬಿಡಬೇಕು ಅಂತಾನು ಅಥವಾ ಅಧಿಕಾರದಲ್ಲಿದ್ದರೆ ಆ ಅಧಿಕಾರದಿಂದ ಈ ಪಾರ್ಟಿನ ಇಳಿಸಬೇಕು ಅಥವಾ ನನಗತ್ತೆ ಲಾಭ ಅಂತ ನಿಮ್ಮ ಪಕ್ಷದ ಒಳಗೋ ಹೊರಗೋ ಬರಬೇಕು ನಿಮ್ಮ ಕ್ಷೇತ್ರದಲ್ಲಿ ನೀವು ಸಾಕಷ್ಟು ಮಟ್ಟಿಗೆ ಶಕ್ತಿವಂತರಾಗೇ ಇದ್ದೀರಿ ಈ ಇಶ್ಯೂ ನಿಮ್ಮ ಕ್ಷೇತ್ರದಲ್ಲಿ ನಿಮ್ಮ ಮೇಲೆ ತೀವ್ರವಾದ ಮತ ರಾಜಕಾರಣದ ರೂಪದಲ್ಲಿ ಪರಿಣಾಮ ಬೀರುತ್ತೆ ಅಂತ ಅನ್ಕೊಂಡಿಲ್ಲ ನನ್ಕೊಂಡಿಲ್ಲ ಹಾಗೆಂದ ಮಾತ್ರಕ್ಕೆ ಆ ಮತದಾರರ ನಿರ್ಧಾರವೇ ನೀವು ಹೇಳುವ ಎಲ್ಲ ಮಾತುಗಳಿಗೂ ಮೊಹರು ಹೊಡೆದಂತೆ ಅಂತಲೂ ಒಪ್ಪಲ್ಲ ನಾನು ನಾವು ಒಪ್ಕೊಳ್ಳಲ್ಲ ಹಾಗಾಗಿ ಹಿತಾಸಕ್ತಿಗಳು ಎಲ್ಲಿ ಯಾಕೆ ಅವರು ಅಧಿಕಾರದಲ್ಲಿ ಇಲ್ಲ ನೀವು ಇನ್ನೊಂದು ನಿಮ್ಮ ಕ್ಷೇತ್ರದಲ್ಲಿ ನಿಮ್ಮ ಪರಿಸ್ಥಿತಿ ಚೆನ್ನಾಗೇ ಇದೆ ಎರಡನೇ ಬಾರಿನ ಸಮರ್ಥನೆ ಮಾಡ್ಕೊಳ್ತಾರಲ್ಲ ಸರ್ ಅವಾಗಲೂ ನನ್ನ ತೇಜೋವಧೆಗೆ ವ್ಯವಸ್ಥಿತ ಷಡ್ಯಂತ್ರ ನಡೀತಿದೆ ಗೊತ್ತಾಗ್ತಿಲ್ಲ ನನಗೆ ನಿಮ್ಮನ್ನು ಏನಕ್ಕೆ ತೇಜೋವಧೆ ಮಾಡಬೇಕಾಗಿದೆ ಈಗ ಯು ಆರ್ ನಾಟ್ ಎ ಕ್ಯಾಂಡಿಡೇಟ್ ಟು ಚೀಫ್ ಮಿನಿಸ್ಟರ್ ಇಫ್ ಯು ಆರ್ ಎ ಕ್ಯಾಂಡಿಡೇಟ್ ಟು ಚೀಫ್ ಮಿನಿಸ್ಟರ್ ಐ ವುಡ್ ಹಾವ್ ಅಗ್ರೀಡ್ ಯಾರೋ ಇವ್ರದ್ದು ಇಮೇಜನ್ನು ಹಾಳು ಮಾಡಿಬಿಟ್ರೆ ಒಂದು ಕ್ಯಾಂಡಿಡೇಟ್ ಲೆಸ್ ಆಗತ್ತೆ ಅಂತ ಪ್ಲಾನ್ ಆಗ್ತಿದ್ದಾರೆ ಅಥವಾ ನಿಮ್ಮ ಕ್ಷೇತ್ರದಲ್ಲಿ ನಿಮ್ಮ ವಿರುದ್ಧವಾಗಿ ಯಾರೋ ಟಿಕೆಟ್ ಅನ್ನು ಬಯಸ್ತಾ ಇರೋನಿದ್ರೆ ಅವನು ತೇಜವಧೆ ಮಾಡಿಸ್ಬಿಟ್ರೆ ಟಿಕೆಟ್ ತಪ್ಪು ಬಿಟ್ರೆ ನನಗೆ ಸಿಕ್ಕೇರಿ ಕಾಣಿಸ್ತಿಲ್ಲ ನನಗೇನು ಇವೆಲ್ಲ ನೀವು ಕಲ್ಪನೆ ಮಾಡ್ಕೋತಾ ಇರೋದ್ ನಿಮ್ಮ ಕಲ್ಪನಾ ಶಕ್ತಿ ಚೆನ್ನಾಗೇ ಇದೆ ಅದಕ್ಕೆ ನೀವು ವಿಕಿಪೀಡಿಯಾಗೋ ಶರಣಾಗಿರೋದು ಈ ಕುರಿತು ತಕ್ಷಣ ಸಮಿತಿ ರಚಿಸಬೇಕು ಯಾವ ತನಿಖೆ ಮೇಲೆ ತನಿಖೆ ಹಿಂದೂ ಶಬ್ದದ ಬಗ್ಗೆ ತನಿಖೆ ಆಗಬೇಕು ಅಂತ ರಿವರ್ಸ್ ಹೇಳಿದ್ರಿ ಈಗ ಏನ್ ಸರ್ ಸತೀಶ್ ಜಾರ್ಕಿಹೊಳವರ ಬಾಯಲ್ಲಿ ಹಿಂದೂ ವಿರೋಧಿಗಳು ಪಟ್ಟಭದ್ರ ಹಿತಾಸಕ್ತಿಗಳು ಬೇಕೆಂದಲೇ ಧರ್ಮಕ್ಕೆ ಅವಹೇಳನ ಮಾಡಿ ಮಜಾ ನೋಡಿ ಆಟ ಆಡಕ್ಕೆ ನಮ್ಮನ್ನು ನಿಕೃಷ್ಟವಾಗಿ ಕಾಣಕ್ಕೆ ಹೇಳಿಸಿರುವಂತಹ ಪಿತೂರಿ ಷಡ್ಯಂತ್ರ ಅಂತ ಹೇಳಿದ್ರೆ ಅನುಮಾನು ಮಾತಾಡ್ತಾರೆ ಹಾಗಾದರೆ ಏನು ತನಿಖೆ ಯಾರ ಮೇಲೆ ತನಿಖೆ ಮಾಡ್ತೀರಿ ಈಗ ಅನ್ ವಾಟ್ ವಾಟ್ ಇಸ್ ದಿ ಕ್ರೈಮ್ ಕ್ರೈಮ್ ಸ್ಟಾರ್ಟ್ಸ್ ವಿತ್ ಯೂ ಇಫ್ ದರ್ ಇಸ್ ಅ ಕ್ರೈಮ್ ಇದ್ದರೆ ನಾ ಹೇಳ್ತಿರೋದು ಹಂಗಾಗಿ ಏನು ತನಿಖೆ ಮಾಡ್ತೀರಿ ಜನರಲ್ಲಿ ಗೊಂದಲ ಸೃಷ್ಟಿಯಾಗಬಾರದು ಎಂಬ ಕಾರಣಕ್ಕೆ ಅಂದಿನ ಹೇಳಿಕೆ ಏನೇ ಪಡ್ತೀನಿ ಡೋಂಟ್ ಶೋ ಯುವರ್ ಸಿಂಪತಿ ಆ ನಾಸ್ ನಮ್ಮ ಮೇಲೆ ನೀವು ಯಾವ ಸಿಂಪತಿನೂ ತೋರಿಸ್ಬೇಕಾದ ಅವಶ್ಯಕತೆ ನಮಗಿಲ್ಲ ನಮಗೆ ಬೇಕಾಗೂ ಇಲ್ಲ ನಿಮ್ಮ ಸಿಂಪತಿ ನಮಗೆ ಧರ್ಮದ ವಿಚಾರದಲ್ಲಿ ನಾನು ಹೇಳ್ತಿರೋದು ನಮಗೆ ನಿಮ್ಮ ಸಿಂಪತಿ ಬೇಕಲ್ಲ ಹಿಂದೂ ಧರ್ಮ ನಿಮ್ಮಂತಹವರ ಸಿಂಪತಿಗಳಿಂದ ಉಳ್ಕೊಂಡೂ ಇಲ್ಲ ಉಳ್ಕೊಳ್ಳೋದೂ ಇಲ್ಲ ನಾಳೆ ತನ್ನ ಶಕ್ತಿ ಆಧಾರದ ಮೇಲೆ ತಾನು ಉಳ್ಕೊಳ್ಳುತ್ತೆ ಇಲ್ದಿರು ಹೋಗತ್ತೆ ಸಾವಿರಾರು ವರ್ಷಗಳಿಂದ ಬಂದಿದೆ ಭಾಷೆ ಸಂಸ್ಕೃತಿ ಧರ್ಮ ಇವೆಲ್ಲವೂ ಶಕ್ತಿ ಇರೋದು ಅದೇ ಅದು ತಾನು ಗಟ್ಟಿಯಾಗಿದ್ರೆ ತಾನು ನಿಲ್ಲತ್ತೆ ಇಲ್ಲದ್ರೆ ನಿಲ್ಲಲ್ಲ ಅಷ್ಟೇ ನೀವೆಷ್ಟು ಬಯಸಿದ್ರೂ ನಿಲ್ಲಲ್ಲ ಯಾರಿಗೂ ಗೊಂದಲ ಆಗಬಾರ್ದು ನಮ್ಗೆ ಯಾರಿಗೂ ಗೊಂದಲಾಗಿಲ್ಲ ನಮ್ಗೆ ಯಾರಿಗೂ ಗೊಂದಲ ಆಗಿಲ್ಲ ಬೇಸರ ಕೆಲವರಿಗೆ ಆಕ್ರೋಶದ ರೂಪದಲ್ಲಿ ಕೆಲವರಿಗೆ ನಾಟಕೀಯವಾಗಿ ಆಕ್ರೋಶ ರಾಜಕಾರಣಿಗಳಲ್ಲಿ ಹಾಫ್ ಆಫ್ ದಿ ಬಿಜೆಪಿ ಪ್ರೊಟೆಸ್ಟೆಡ್ ಆರ್ ಡ್ರಾಮಾ ಲಾಭ ಅಷ್ಟೇ ಅವರು ಅವ್ರ ಮೇಲೆ ಹೇಳಿ ನಾವು ಒಪ್ಕೋ ತಿನ್ಬೇಕಾಗ ನಿಜವಾಗಿಯೂ ಕೂಡ ನಿಜವಾದ ಒಬ್ಬ ಪ್ರಾಕ್ಟೀಸಿಂಗ್ ಹಿಂದೂ ನೋ ಹಿಸ್ ನಾಟ್ ಗೊಂದಲ ಆಗಿಲ್ಲ ಅವರು ಹಿಂಗೆ ಅನ್ಬಿಡುತ್ತೆ ಭಾವನೆಗೆ ಧಕ್ಕೆ ಆಗಿದೆ ಭಾವನೆಗೆ ಧಕ್ಕೆ ಆಗಿರೋದು ಆ ಹೇಳಿಕೆ ಹೀಳಕೆ ಯಾರಿಗಾದರೂ ಮನಸ್ಸಿಗೆ ನೋವಾಗಿದ್ದರೆ ಆಗಿದ್ರೆ ನೌನ್ ಟಾಗ್ ಇದ್ದರೆ ವಿಶಾಕ್ ನೌನ್ ಟಾಗ್ ಇದ್ದರೆ ಇಲ್ಲ ಆಗಿದೆ ನೌನ್ ಟಾಗ್ ಇದ್ದರೆ ಇಲ್ಲ ಇದೆಲ್ಲರೂ ಸ್ಟ್ಯಾಂಡರ್ಡ್ ಅಂತ ಸ್ಟ್ಯಾಂಡರ್ಡ್ ಆಗಿದ್ರೆ ಆಗಿದ್ರೆ ಸುಮ್ಮನೆ ಕಂಪ್ಯೂಟರ್ ಅಲ್ಲಿ ಹೊರಗೆ ಇಟ್ಕೊಳ್ಳಿ ಈ ಸರ್ಕಾರಿ ಉದ್ಯೋಗಕ್ಕೆ ಈ ಕೆಲಸಕ್ಕೆ ಉದ್ಯೋಗ ಆಗಕ್ಕೆ ಕೆಲವು ಸ್ಟ್ಯಾಂಡರ್ಡ್ ಅರ್ಜಿ ಫಾರ್ಮ್ಯಾಟ್ ಇದೆ ಬಯೋಡೇಟಾ ಅಂತ ಸ್ಟ್ಯಾಂಡರ್ಡ್ ಫಾರ್ಮ್ಯಾಟ್ ಇದೆ ಅದು ಬರ್ದು ಬರ್ದು ಫಿಲಪ್ ಮಾಡಿ ಕಳಿಸ್ತಾ ಇರೋದು ಹಂಗೆ ಬರ್ಕೊಳ್ಳಿ ಹೇಳ್ತೀನಿ ಹೋಗಿದ್ದರೇ ದೇರ್ ಇಸ್ ನೋ ಆಗಿದ್ದರೇ ಆಗಿದೆ ವೆರಿ ಸಿಂಪಲ್ ಎಸ್ ಇದಕ್ಕೆ ಎಮ್ಮು ಮಾತಾಡಿದ್ರೆ ಹೋಯ್ತು ಮತ್ತು ಹೊಡೆದ್ರೆ ಹೋಯ್ತು ಜಾರಕಿಹೊಳಿ ಮಾತಾಡೋದು ಅಷ್ಟೇ ಅಲ್ಲ ಸಮರ್ಥನೆ ಮಾಡೋ ಸಾಹಸ ಮಾಡಿದ್ದಾರೆ ವಿಷಾದ ವ್ಯಕ್ತಪಡಿಸ್ತೀನಿ ಅನ್ನೋದು ಎಷ್ಟು ಮಟ್ಟಿಗೆ ಸರಿ ತಪ್ಪು ಅನ್ನೋದನ್ನ ಅವ್ರು ಆತ್ಮಸಾಕ್ಷಿಗೆ ಬಿಡ್ತೀನಿ ತನಿಖೆ ಏನಿದೆ ಅಂತ ಅವ್ರು ಕೇಳ್ಕೊಂಡಿದ್ದಾರೆ ಮಾತಾಡಿದರೆ ಹೋಯ್ತು ಮುತ್ತು ಹೊಡೆದ್ರೆ ಹೋಯ್ತು ಮಾತಾಡಿ ಬಿಟ್ಟಿದ್ದಾರೆ ಮಾತಾಡೋದು ಅಷ್ಟೇ ಅಲ್ಲ ಅದಕ್ಕೆ ಸಮರ್ಥನೆಯನ್ನು ಮಾಡುವ ಸಾಹಸಕ್ಕೂ ಅವ್ರು ಕೈ ಹಾಕಿದ್ರು ಈಗ ಅವರದು ವಿಷಾದ ವ್ಯಕ್ತಪಡಿಸಿದ್ದೇವೆ ಅನ್ನುವಂಥದ್ದು ಎಷ್ಟರ ಮಟ್ಟಿಗೆ ಸರಿ ತಪ್ಪು ಅನ್ನುವಂಥದ್ದು ಅವರು ಆತ್ ಆತ್ಮಸಾಕ್ಷಿಗೆ ಬಿಡ್ತೀನಿ ತನಿಖೆ ಮಾಡೋದಕ್ಕೆ ಏನೂ ಇಲ್ಲ ಅವ್ರು ಯಾವ ಒಬ್ಬರು ಸರ್ ಅಲ್ಲಾ ಮೇಲೋ ಇಸ್ಲಾಂ ಮೇಲೋ ಜೀಸಸ್ ಮೇಲೋ ಇನ್ಯಾವುದ್ರ ಮೇಲೋ ಅಥವಾ ಜಾತಿಗಳ ಒಳಗೆ ಬರಬಹುದಾದ ನಾ ದೇವರುಗಳ ಮೇಲೋ ಮಾತಾಡಿದ್ದಾರೆ ನಿಮಗೆ ಆಗಿದ್ದರೆ ಗೊಂದಲ ಸೃಷ್ಟಿ ಬಂದಿದ್ದರೆ ಅಂತ ಹೇಳ್ತೀರೇನು ಹೇಳ್ತೀರೇನು ಅದನ್ನ ಕಾಂಗ್ರೆಸ್ ಆನ್ಸರ್ ದಿಸ್ ನೋ ಐ ವೆರಿ ಪರ್ಟಿಕ್ಯುಲರ್ ಆನ್ ಕಾಂಗ್ರೆಸ್ ಪಾರ್ಟಿ ಯಾಕೆ ಅಂತ ನೀವು ಯಾರಾದ್ರೂ ಕೇಳಬಹುದು ನೀವು ಬಿಜೆಪಿ ಪರಾನ ಅಂದ್ರೆ ತಿಪ್ಪುರ್ಲಗ ಹೊಡೆದ್ರು ಯಾವ ಕಡೆಗೂ ಹೋಗಲ್ಲ ನಾನು ಕಾಂಗ್ರೆಸ್ ಇಸ್ ಟು ರಿವೈವ್ ಇಟ್ ಸೆಲ್ಫ್ ಫ್ರಮ್ ಎನ್ ಆಂಟಿ ಹಿಂದೂ ಪೊಸಿಷನ್ ಇಂದೆಟ್ಲ ನೀವು ಅಟೆಂಪ್ ಮಾಡ್ತಾ ಇದ್ದೀರಿ ಅನುಮಾನನೇ ಇಲ್ಲ ಪರ್ಟಿಕ್ಯುಲರ್ಲಿ ಯುವರ್ ಕೆಪಿಸಿಸಿ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಟ್ರೈಯಿಂಗ್ ಇಟ್ ಅದನ್ನ ಆದರೆ ಇದನ್ನ ನಂಬಬೇಕು ಅನ್ನೋದಿದ್ರೆ ನಿಶ್ಚಿತವಾದ ನಿಗದಿತ ದೀರ್ಘಕಾಲದಲ್ಲಿ ನಿಮ್ಮ ನಡವಳಿಕೆಯನ್ನು ನಾನು ನೋಡಬೇಕೆ ಹೊರತು ಒಂದು ದಿನಕ್ಕಲ್ಲ ಬರಲ್ಲ ಹಾಗೆ ಬೀದಿನಲ್ಲಿ ಏನಾರು ಹೆಚ್ಚು ಕಡಿಮೆ ಆಗ್ತಾ ಇದೆ ಅಪಾಯ ಇದೆ ಅಂತಂದ್ರೆ ಒಂದು ಅಪಾಯ ಅದು ಅಪಾಯ ನಾಳೆ ಅಪಾಯ ಇಲ್ಲ ಅಂತಲ್ಲ ಇರಬಹುದು ನಾಳೆ ಕೇರ್ಫುಲ್ ಆಗೇ ಇರಬೇಕು ನಾವು ಎಸ್ ಇಂಥ ಸಂದರ್ಭದಲ್ಲಿ ಈ ರೀತಿಯ ಹೇಳಿಕೆ ವೈ ವಿಲ್ ಇಟ್ ಮೇಕ್ ಎಸ್ ಟು ಬಿಲೀವ್ ಯು ಟೆಲ್ ಮಿ ಆ್ಯಂಡ್ ವೈ ಶುಡ್ ಬಿಲೀವ್ ಯು ಯು ಆಮೇಲೆ ಕ್ಷಮೆ ಕೇಳೋದಾಗಿದ್ರೆ ಇಫ್ ದಟ್ ಗಟ್ಸ್ ಟು ಟೇಕ್ ಎ ಸ್ಟ್ಯಾಂಡ್ ಸ್ಟ್ಯಾಂಡ್ ಅಂತ ನನ್ನ ವಾದ ನಿಮ್ಗೆ ನಿಮ್ಗ ಹಕ್ಕಿ ಇದೆ ವೈ ನಾಟ್ ತಗೊಳ್ಳಿ ರಾಜಕಾರಣಿ ತಗೊಳ್ಳಿ ಸಂಬಂಧ ಇಲ್ಲ ನನಗೂ ರಾಜಕಾರಣಕ್ಕೂ ಹೇಳ್ಕೊಂಡ್ ಬರಬೇಡಿ ಸಂಬಂಧನೇ ಇಲ್ಲ ಅದು ತಗೊಳ್ಳಿ ಅಂತ ಹೇಳೋದು ಈ ರೀತಿ ಪದೇ ಪದೇ ಹೇಳೋಕ್ಕಿಂತ ಹೇಳೋಕೆ ತಗೊಳ್ಳಿ ಲೆಟ್ ದಿ ಪೋಲರೈಸೇಷನ್ ಹ್ಯಾಪನ್ ಅವಾಗ ನೋಡೇಬಿಡೋಣ ಅದನ್ನು ತಗೊಂಬಿ ತಗೋಬಾರದು ಹೇಳಕ್ ಆಗಲ್ಲ ನೀವು ತಗೋಬಹುದು ಅವ್ರು ಬೇಕಿದ್ರೆ ನಿಮ್ ಇಷ್ಟ ಅದೇ ಬಿಟ್ಬಿಟ್ಟು ಬರೀ ಡ್ರಾಮಾ ಮಾಡ್ತಾ ಇದ್ರೆ ಮೂರ್ ಮೂರು ದಿನಕ್ಕೂ ಒಂದೊಂದ್ಸರಿ ಕಾಂಗ್ರೆಸ್ ಮಸ್ಟ್ ಆನ್ಸರ್ ದಿಸ್ ಜಸ್ಟ್ ಓನ್ಲಿ ಎ ಲೀಫ್ ಒಂದು ಬ್ರಾಂಚ್ ಇನ್ ದ ಟ್ರೀ ಆಫ್ ದಿ ಕಾಂಗ್ರೆಸ್ ಅಷ್ಟೇ ಒಂದು ಒಂದು ಕೊಂಬೆ ಮರ ನಿಮಗೆ ಪ್ರಾಬ್ಲಮ್ ಇರೋದು ಮರಕ್ಕೆ ಪ್ರಾಬ್ಲಮ್ಮು ಕೊಂಬೆ ಪ್ರಾಬ್ಲಮ್ ಅಲ್ಲ ಕೊಂಬೆನ ಪ್ರೂವ್ ಮಾಡಿಬಿಟ್ರೆ ಇನ್ನೊಂದು ಕೊಂಬೆ ಬರುತ್ತೆ ಆಮೇಲೆ ನಿಮ್ಮದು ಮರದೇ ಪ್ರಾಬ್ಲಮ್ ನಿಮ್ಮದು ಹಾಗಾಗಿ ಕ್ರಮ ತಗೋಬೇಕು ನೀವು ಅಲ್ಲ ಕ್ರಮ ತಗೊಳ್ಬೇಕಲ್ಲ ಸ್ಟ್ಯಾಂಡ್ ತಗೋಬೇಕು ಎಸ್ ಕ್ರಮ ನಾನು ನಾನು ಯಾರು ಹೇಳಕ್ಕೆ ಅದನ್ನ ಅಲ್ಲ ಸರ್ ಕ್ಷಮೆ ಕೇಳೋದಾಗಿದ್ರೆ ಆ ಪತ್ರದಲ್ಲಿ ಮೊದಲನೇ ವಿಷಯ ಅನ್ನೋದು ಬರೋದು ಕ್ಷಮೇನೆ ಅಲ್ಲ ಇದು ಬಲವಂತ ಸ್ನಾನ ಭಗವಂತ ಬಲವಂತ ಸ್ನಾನ ಅಂತ ಹೇಳ್ತೀವಿ ನಾವು ಹಂಗೆ ಆಯ್ತು ಬಲವಂತದಲ್ಲಿ ಯಾರನ್ನೂ ಉಳಿಸಲು ಅವರಿಗೆ ಬೇಸರ ಬೇಡ ಎನಿಸಲು ಇದೊಂದು ತಿಪ್ಪೆ ಸಾರಿಸೋ ರೀತಿಯಲ್ಲಿ ಆದಂಗೂ ಆಯಿತು ಬಿಟ್ಟಂಗೂ ಆಯಿತು ಅಂತ ಬರೆದಿರೋ ಪತ್ರ ಅದರ್ವೈಸ್ ನಾನು ಒಪ್ಕೋತಿದ್ದೆ ಈ ಕ್ಷೇ ಇದನ್ನು ಹೌದು ಆ ದಿನ ನಾನು ಹೇಳಿದ್ದಂಥದ್ದು ಸರಿ ಅಲ್ಲವೇನು ಅಂತ ನನಗೀಗ ಅನ್ನಿಸ್ತಿದೆ ನಾನು ವಿಕಿಪೀಡಿಯಾ ವಿಕಿಪೀಡಿಯಾನೆ ಡಿ ಆಗಬಾರ್ದಾಗಿತ್ತು ಅನಿಸುತ್ತೆ ಐ ವಿಲ್ ಮೇಕ್ ಫರ್ದರ್ ಮೋರ್ ಸ್ಟಡೀಸ್ ಮೇಕ್ ಇಟ್ ನೋ ಪ್ರಾಬ್ಲಮ್ ಈ ತಿಪ್ಪೆ ಪೈಸಾರಿಸೋದ್ರಿಂದ ಪ್ರಯೋಜನ ಇಲ್ಲ ಓಕೆ ಕಾಂಗ್ರೆಸ್ ಸ್ಟ್ಯಾಂಡ್ ತಗೋಬೇಕು ತಗೊಳ್ಬೇಕಲ್ಲ ಸರ್ ಇಲ್ಲದಿದ್ದರೆ ನಿಮ್ಮನ್ನು ನಂಬಿಸೋದು ಕಷ್ಟ

ಹೌದು ವಾಯ್ ಹೌ ಡಾಸ್ ಇಟ್ ಬಿ ಕಮ್ ಇನ್ ಸಿಂಬಲ್ ಆಫ್ ಹಿಂದೂ ಇಸಮ್ ಇನ್ ನೋ ಇಟ್ ಈಸ್ ನಾಟ್ ಯಸ್ ಅದು ಒಂದು ಸಿಂಬಲ್ ಆಫ್ ಹಿಂದೂ ಇಝಮ್ ಅಲ್ಲ ಹಿಂದೂ ಧರ್ಮದಲ್ಲಿರುವಂಥ ಒಂದು ಜಾತಿ ಇದೆ ಲಿಂಗಧಾರಣೆ ಮಾಡ್ಕೋತಾರೆ ಲಿಂಗಧಾರಣೆ ಆ ಕಮ್ಯುನಿಟಿ ಇದು ಒಂದು ಜಾತಿ ಇದು ಹೌದು ಎಸ್ ಅಲ್ವಾ ಪೂರ್ತಿ ಹಿಂದೂ ಧರ್ಮ ಹಿಂದೂ ಧರ್ಮ ಹಿಂದೂ ಧರ್ಮನೇ ವೇ ಆಫ್ ಲೈಫ್ ಜನಿವಾರ ಹಾಕಿದವರು ಲಿಂಗಧಾರಣೆಯನ್ನು ಮಾಡಿದವರು ಅಥವಾ ಇನ್ಯಾನ್ಯಾವುದೋ ಸಂಪ್ರದಾಯಗಳಿಂದ ಇಟ್ಕೊಂಡಿರೋರು ಎಲ್ಲರೂ ಒಗ್ಗಟ್ಟಾಗಿ ಪಾಲನೆ ಮಾಡುವ ಮುಂದೆ ಸಾಗುವಂತಹ ಜೀವನ ಕ್ರಮವೇ ಹಿಂದೂ ಧರ್ಮ ಅದಕ್ಕೆ ಸ್ಪಷ್ಟವಾದಂತಹ ಚಿತ್ರ ರೂಪದಲ್ಲೋ ವಿಗ್ರಹದ ರೂಪದಲ್ಲೋ ಅಥವಾ ಸಿಂಬಲ್ಲಿನ ರೂಪದಲ್ಲೋ ಚಿಹ್ನೆಯ ರೂಪದಲ್ಲೋ ಯಾವುದೋ ಒಂದು ಪದಾರ್ಥವಿಲ್ಲ ಲೈಕ್ ಎ ಕ್ರಾಸ್ ಆರ್ ಲೈಕ್ ಒಂದು ಅರ್ಧ ಚಂದ್ರದ್ದು ಇದು ಥರ ಅಥವಾ ಯಾವುದೊಂದು ಒಂದು ಒಂದು ಗ್ರಂಥ ರೂಪದಲ್ಲಿ ಲೈಕ್ ಸಿಖ್ಗಳಿಗಿರುವಂತಹ ಗ್ರಂಥ ಅಲ್ಲಿ ಸಿಖರಿಗೆ ಗ್ರಂಥವೇ ಗುರು ಗ್ರಂಥವೇ ಗುರು ಆ ರೀತಿಯೋ ಅಥವಾ ಮಹಾವೀರರ ರೂಪದಲ್ಲಿ ಜೈನರಿಗೋ ಇಲ್ಲಿ ಹಂಗಿಲ್ಲ ಹಂಗಿಲ್ಲ ನಮಗೆ ಬ್ಯೂಟಿ ಆಫ್ ಹಿಂದೂಇಿಸಮ್ ಅದು ವೀಕ್ನೆಸ್ ಅಲ್ಲ ಅದು ಅದನ್ನೇ ವೀಕ್ನೆಸ್ ಮಾಡ್ಕೊಳ್ಳೋ ಅವರನ್ನ ಒಪ್ಕೊಡ್ದು ದಾಟ್ಸ್ ದಿ ಪ್ರಾಬ್ಲಮ್ ದಾಟ್ ಇಸ್ ದಿ ಪ್ರಾಬ್ಲಮ್ ಎಸ್ ಎಸ್ ಇನ್ನು ಸತೀಶ್ ಜಾರಕಿಹೊಳಿ ವಿವಾದ ಹೇಳಿಕೆ ಖಂಡಿಸಿ ಬಿಜೆಪಿ ಕಾರ್ಯಕರ್ತರು ಎಲ್ಲ ಒಂದಿಷ್ಟು ಪ್ರತಿಭಟನೆಯನ್ನು ಮಾಡಿದ್ದಾರೆ ಸತೀಶ್ ಜಾರಕಿಹೊಳಿ ಕೆಟ್ಟ ಹುಳು ಹಿಂದೂ ವಿರೋಧಿ ಮನಸ್ಥಿತಿಗೆ ಧಿಕ್ಕಾರ ಅಂತೆಲ್ಲ ಭಿತ್ತಿಪತ್ರ ಎಲ್ಲ ಹಾಕೊಂಡಿದ್ದಾರೆ ಕ್ಷಮೆ ಕೇಳಬೇಕು ಅಂದ್ರೆ ಈಗ ಒಂದಿಷ್ಟು ಸ್ಪಷ್ಟನೆ ಕೋಟಿದ್ದಾರೆ ಹಿಂದೂ ಪರನ ವಿರೋಧಿನ ಅನ್ನುವಂಥದ್ದು ಸ್ಪಷ್ಟಪಡಿಸಬೇಕು ಅಂತೆಲ್ಲ ಆಗ್ರಹಿಸಿದ್ದಾರೆ ಕೀಳು ರಾಜಕೀಯ ಮಾಡಿದ್ದಾರೆ ಕಾಂಗ್ರೆಸ್ ಒಡೆದಾಳುವ ನೀತಿ ಅನಸ್ತರಿಸ್ತಾ ಇದೆ ಅಂತ ಬೊಮ್ಮಾಯಿ ಅವರದು ಕಾಂಗ್ರೆಸ್ ನಿಲುವನ್ನು ಸ್ಪಷ್ಟಪಡಿಸುವಂತೆ ಒತ್ತಾಯ ಮಾಡಿದ್ದಾರೆ ವಾಲ್ಮೀಕಿಯಲ್ಲಿ ರಾಮಾಯಣದಲ್ಲಿ ನಿಮಗೆ ನಂಬಿಕೆ ಇದೆಯಾ ಇಲ್ವಾ ಅಂತ ಕೇಳಿದ್ದಾರೆ ಸತೀಶ್ ಹೇಳಿಕೆ ಅಕ್ಷಮೆ ಅಪರಾಧ ಕ್ಷಮೆ ಕೇಳಬೇಕು ಅಂತ ಬಿ ಎಸ್ ವೈ ಕೂಡ ಆಗ್ರಹಿಸಿದ್ದಾರೆ ಹಲವರು ಪ್ರತಿಭಟನೆಯನ್ನ ಮಾಡಿದ್ದಾರೆ ಸತೀಶ್ ಜಾರಕಿಹೊಳಿಗೆ ಜಾರಕಿಹೊಳಿ ಹಿಂದೂ ಅಂದ್ರೆ ಬಹಳ ಮನಸ್ಸು ಶಬ್ದ ಅಂತ ಹೇಳಿ ಅದನ್ನ ಕೇಳಕ್ ಭಾಯ ಮಾಡ್ರು ಹೆಂಗ ಅವ್ರ ಮನಸ್ಸು ಬರ್ತತಿ ನನಗೆ ಗೊತ್ತಿಲ್ಲ ಯಾವ ಅಭಿಮಾನಿ ಭಾರತ ದೇಶದಿಂದ ನಮ್ಮ ಬದುಕನ್ನ ಕಟ್ಕೊಳ್ತಾ ಇದ್ದೇವೋ ನಮ್ಮ ಭವಿಷ್ಯವನ್ನ ಕಟ್ಕೊಳ್ತಾ ಇದ್ದೇವೋ ಸತೀಶ್ ಸಾರ್ಕಿಳೆ ತಲೆ ತಿರುಕ ಮಾತಾಡಿದಾರೆ ಅದ ಅವ್ರಿಗೇನು ಶೋಭೆ ತರೋಲ್ಲ ಗೌರವ ತರೋಲ್ಲ ಗೌರವಿತವಾಗಿ ಕ್ಷಮೆಯನ್ನ ಕೇಳಿ ಇನ್ ಮುಂದೆ ಹಿಂದೂಗಳನ್ನ ಅವಮಾನ ಮಾಡೋದಕ್ಕೆ ಬೆಲೆ ತೆತ್ತಿದ್ದಾರೆ ಈಗಾಗ್ಲೇ ಇನ್ನು ಬೆಲೆ ತೆತ್ತಾರೆ ಇನ್ನೊಂದ್ ಅದು ಸಹಜ ಅಲ್ರಿ ಇನ್ನೊಂದ್ ಐದ್ ತಿಂಗಳ ಚುನಾವಣೆ ಅಲ್ಲ ಅದಕ್ಕೆ ವೋಟ್ ಬ್ಯಾಂಕ್ ನಿರ್ಮಾಣ ಆಗ್ಬೇಕಲ್ವಾ ಡಿ ಕೆ ಶಿವಕುಮಾರ್ ಯಾರು ಹಿಂದುತ್ವವನ್ನು ಅನುಮಾನ ಪಡ್ತಾರೋ ಅವರು ಬಹುಶಃ ಅವರ ತಂದೆ ತಾಯಿಯನ್ನು ಕೂಡ ಅನುಮಾನವಾಗಿ ರಾಜಕೀಯವಾಗಿ ತಮ್ಮ ತಮ್ಮ ಲಾಭಗಳಿಗೆ ಹೋಗುತ್ತೆ ಅದು ನಾನು ಅದನ್ನ ಸೀರಸ್ ತಗೊಳ್ಳೇಬೇಡಿ ಗಂಭೀರವಾಗಿ ತಗೊಳ್ಬೇಕಾದ ಅವಶ್ಯಕತೆನೇ ಇಲ್ಲ ಬಟ್ ಅಶ್ಲೀಲ ಪದವಾಗಿದೆ ಅಥವಾ ಹಿಂದೂ ಇನ್ನೊಂದು ಅನ್ನೋದನ್ನು ಒಪ್ಲಿಕ್ ನಾನು ಅಷ್ಟೇ ವಾಟ್ ಈಸ್ ಯುವರ್ ಹಿಂದೂ ಮ್ಯಾರೇಜ್ ಆ್ಯಕ್ಟ್ ಆ್ಯಕ್ಟ್ ಆಲ್ ರೈಟ್ ಹೂ ಹೂ ಹಿಂದೂ ಮ್ಯಾರೇಜ್ ಇಟ್ ಇಟ್ ವಾಸ್ ಕಾಂಗ್ರೆಸ್ ಹೌದು ಯುವರ್ ಪಾರ್ಟಿ ಟು ರಿಮೂವ್ ಇಟ್ ಸಿಂಪಲ್ ಓನ್ ಪಾರ್ಟಿ ಅಲ್ಲ ಸಂವಿಧಾನದಲ್ಲೂ ಕೂಡ ಈಗ ಧರ್ಮದ ವಿಚಾರದಲ್ಲಿ ಬಂದಾಗ ಮೀಸಲಾತಿಯನ್ನು ಕೊಡಬೇಕಾದ್ರೆ ಧರ್ಮದ ಕೆಳಗಡೆನೇ ಕೊಡಬೇಕಲ್ಲ ಸರ್ ಅಂಬೇಡ್ಕರ್ ಅವ್ರ್ನ ವಿರೋಧ ಮಾಡ್ದಂಗಾಯ್ತಲ್ಲಿ ಅನ್ವಾಂಟೆಡ್ ಇದು ಸಿ ಅಂಬೇಡ್ಕರ್ ನ ಬಹಳ ಜನ ಬಳಸ್ತಾರೆ ಬಹಳ ಜನ ಉಪಯೋಗಿಸ್ಕೊಳಲ್ಲ ಉಪಯೋಗಿಸ್ಕೊಳ್ಳೋ ಉಪಯೋಗಿಸ್ಕೊಳ್ಳೋದ್ ಅವ್ರನ್ನ ವಿರೋಧ ಮಾಡ್ದಂಗಾಯ್ತಲ್ಲ ಸರ್ ಅದು ಬೇರೆ ಇಲ್ಲ ನನ್ಗೆ ಅದ್ ಅನ್ಸಿಲ್ಲ ಅದಿನ್ನೂವೇ ಆದ್ರೆ ಅದ್ ಬೇಕಾಗೆ ಇಲ್ಲ ಅಂತ ನನ್ ವಾದ ಅದು ಏನಕ್ ಬರ್ಬೇಕದು ನನಗೆ ಪೂಜೆ ಪುನಸ್ಕಾರದಲ್ಲಿ ನಂಬಿಕೆ ಇಲ್ಲ ಓಕೆ ಅದನ್ನ ಹಿಂದೂ ಇಝಂ ಜಾಗ ಮಾಡ್ಕೊಟ್ಟಿದೆ ನಾನು ಮಸೀದಿಗೆ ಬರಲ್ಲ ಏನು ಮಾಡ್ತೀಯಾ ಮಾಡ್ಕೋ ಹೋಗು ಅಂದರೆ ಬುರುಡೆ ಹೊಡೆದು ಹಾಕಿದ್ದಾರೆ ಬುರುಡೆ ಹೊಡೆದು ಹಾಕಿದ್ದಾರೆ ಅವನಿಗೆ ಆದರೆ ಹಂಗಿಲ್ಲ ಹಿಂದೂಸಮಲ್ಲಿ ನಾನು ಮಾಡಲ್ಲ ನನಗೆ ಬೇಡ ಪೂಜೆ ಪುನಸ್ಕಾರ ಫೇರ್ ನನಗೆ ಜನಿವಾರ ಹಾಕಿಕೊಳ್ಳೋದಕ್ಕೆ ಇಂಟ್ರೆಸ್ಟ್ ಇಲ್ಲ ಫೇರ್ ಹೌದು ಬಿಟ್ಟಿದ್ದಾರೆ ಭಾಳ ಜನ ಹಾಕ್ಕೊಳ್ಳಲ್ಲಪ್ಪ ಅದಕ್ಕೆ ಏನು ಮಾಡೋಣ ಅದಕ್ಕೀಗ ಅದು ಇನ್ನೇನೋ ಒಂದು ಬೇರೆ ಸಂಸ್ಕೃತಿ ಪ್ರಾಕ್ಟೀಸಲ್ಲಿ ನನಗೆ ಬಿಟ್ಟು ಬಿಟ್ಟಿದೆ ಹಿಂದೂಜ್ ಅದಕ್ಕೆಲ್ಲ ಜಾಗ ಬಿಟ್ಟಿದೆ ದ್ಯಾಟ್ ಈಸ್ ದಿ ಟ್ರೂ ಸ್ಪಿರಿಟ್ ಆ್ಯಕ್ಚುಲಿ ಆ ವೇ ಆಫ್ ಲೈಫಲ್ಲಿ ಅದು ತುಂಬಾ ತುಂಬ ಅಮಿಬಾಯಿಕ ತುಂಬ ಇದು ಏನೋ ಅಲ್ಲ ತುಂಬ ಫ್ಲೆಕ್ಸಿಬಲ್ ಆಗಿದೆ ಅದು ಹೇಗಬೇಕು ಹಾ ಅದಷ್ಟು ಇಲ್ಲ ಅದು ಇತ್ತೇನೋ ಒಂದಿಷ್ಟು ಪ್ರಾಕ್ಟೀಸ್ಗಳು ಅದನ್ನೆಲ್ಲ ಬಿಡಿಸ್ತಾ ಬಂದ್ವಿ ಟೇಕ್ ಫಾರ್ ಎಕ್ಸಾಂಪಲ್ ಸತೀಶ್ ಆಗಮನ ಬಿಡಿಸ್ತಾ ಬಂದ್ವಿ ಆದರೆ ಇತರೆ ಧರ್ಮಗಳಲ್ಲಿ ಆ ರೀತಿ ಬಿಡಿಸಕ್ಕಾಗಿದೆ ಅಂತ ನಾನು ಹೇಳಲ್ಲ ಗಟ್ಟಿ ಹೋಗ್ತಾ ಇದೆ ಅಂತ ಹೇಳ್ತೀನಿ ಹಳೆಯ ಕೆಲವು ಪದ್ಧತಿಗಳನ್ನ ಬಿಡಬಹುದಾದ ಸನ್ನಿವೇಶ ಬಂದರೂ ಬಿಡಕ್ಕೆ ತಯಾರಿ ಇಲ್ಲ ಅದ್ ಬೇಕು ಅಂತ ಉಗ್ರವಾಗಿ ರಕ್ತವನ್ನು ಚೆಲ್ಲಿ ಹೋರಾಟ ಮಾಡೋದು ನೋಡಿದೀನಿ ಬೆತ್ಲೆ ಸೇವೆ ಬೆತ್ತಲೆ ಸೇವೆಯನ್ನ ಬಿಡಿಸಿದ್ವಿ ಬಿಡಿಸಿದ್ವಿ ಬೆತ್ತಲೆ ಸೇವೆಯನ್ನು ಅಂದ್ರೆ ಸಮಾಜ ಬಿಡಿಸ್ತು ಬಿಡಿಸಿದ್ವಿ ಅಂದ್ರೆ ನಾವಲ್ಲ ಮೀಡಿಯಾನವರಲ್ಲ ಸಮಾಜ ಬಿಡಿಸ್ತು ಇವತ್ತು ಹಾಗೆ ಇದೆಯಾ ಎಲ್ಲ ಕಡೆ ದೆನ್ ವೈ ಕಾನ್ ಟು ಅಪ್ರಿಷಿಯೇಟ್ ದಟ್ ಈ ವಿಚಾರದಲ್ಲಿ ಕಾಂಗ್ರೆಸ್ಗೆ ಇದಂತೆ ಡಿ ಕೆ ಪ್ರದರ್ಶನ ಗಪ್ ಚುಪ್ಪ ಸಿದ್ದರಾಮಯ್ಯವರು ಸೈಲೆಂಟ್ ಅಂತ ಡಿ ಸಿ ಡಿ ಕೆ ಶಿವಕುಮಾರ್ ಮಾತ್ರ ಖಂಡಿಸ್ಬಿಟ್ಟಿದ್ದಾರೆ ಖಂಡನೆ ಪಂಡನೆ ಎಲ್ಲ ನಿಮ್ಮ ಸ್ಟ್ಯಾಂಡರ್ಡ್ ಸ್ಟೇಟ್ಮೆಂಟ್ಗಳೇ ಬೇಕಾಗಿಲ್ಲ ಇಲ್ಲಿ ವಿ ವಿಡೌಂಟ್ ನೀಡ್ ಇಟ್ ಇದನ್ನು ನಾನು ಖಂಡಿಸುತ್ತೇನೆ ಇದನ್ನು ಉಗ್ರವಾಗಿ ಖಂಡಿಸುತ್ತೇನೆ ಇದನ್ನು ಡಬಲ್ ಉಗ್ರವಾಗಿ ಖಂಡಿಸುತ್ತೇನೆ ಯಾವನಿಗೆ ಬೇಕೋ ನಿಮ್ಮ ಖಂಡನೆ ಆಮೇಲೆ ಖಂಡನೆ ಎಂಬ ಹೇಳಿಕೆಯನ್ನು ಕೊಡುವ ನಿಮ್ಮನ್ನು ಖಂಡಿಸಬೇಕು ಫಸ್ಟು ನಿಮ್ಮನ್ನೇ ಖಂಡಿಸ್ಬೇಕವಾಗ ಸ್ಟ್ಯಾಂಡ್ ತಗೊಳಕ್ಕೆ ಆಗಲ್ಲ ಅನ್ನೋದಿದ್ರೆ ಇಂಥ ವಿಚಾರದಲ್ಲೂ ಒಂದು ಪಕ್ಷ ಕೆಟ್ಟ ಕಾಲದಲ್ಲಿದ್ದು ಈ ರೀತಿಯ ಅಪವಾದವನ್ನು ಪಡ್ಕೊಂಡಿರೋ ಅಂಥ ಸಂದರ್ಭದಲ್ಲಿ ಇನ್ನೇನು ಪಕ್ಷ ನೀವು ನನಗೆ ಅರ್ಥನೇ ಆಗಲ್ಲ ನಿಮ್ಮದು ಸರಿ ಆಮೇಲೆ ನೋಡೋಣ ಮುಂದಕ್ಕೆ ಹೋಗೋಣ ಮುಂದಕ್ಕೆ ಮುಂದಕ್ಕೆ ಹೋಗೋಣ ಹಿಂದೂ ಹಿಂದುತ್ವದ ಬಗ್ಗೆ ವಿವಾದಾತ್ಮಕ ಹೇಳಿಕೆ ನೋಡೋದು ಕಾಂಗ್ರೆಸ್ಗೆ ಏನು ಹೊಸದಲ್ಲ ಹಿಂದೆ ಹಲವು ಬಾರಿ ಕೊಟ್ಟಿದ್ದಾರೆ ಯಾವ್ಯಾವ ಇದಾವೆ ಒಂದೊಂದು ವಿವಾದಗಳನ್ನ ನೋಡ್ತಾ ಹೋಗ್ಬಿಡೋಣ ಟಿಪಿಕಲ್ ಹಳೆ ಹಿಸ್ಟ್ರಿನ ಕೆತ್ರಿಚಿ ಪರ್ಚಿ ತೆಗೆದಂಗೆ ಸುಮ್ಮನೆ ಆಗ್ಬಿಡ್ತೀವಿ ಮೀನು ಮಾಡಿ ಧರ್ಮಸ್ಥಳದ ಮಂಜುನಾಥರ ಸನ್ನಿಧಿಗೆ ಸಿದ್ದರಾಮಯ್ಯವರು ಹೋದ್ರು ಇರಿಟೇಟಿಂಗ್ ಬಿಹೇವಿಯರ್ ಅಷ್ಟೇ ಅವೆಲ್ಲ ಜನರಿಗೆ ಯಾಕದು ಮೀನು ಮೀನುಟ ನೀವು ಈ ದೇಶದಲ್ಲಿ ಎಪ್ಪತ್ತೈದು ಪರ್ಸೆಂಟ್ ಜನ ಪರ್ಸೆಂಟ್ ಜನ ಎಂಬತ್ತೈದು ಪರ್ಸೆಂಟ್ ಜನ ಮೀನು ತಿಂತಾರೆಂಗಾರೆ ಆದ್ರೆ ಅವರು ಒಪ್ಲಿಕ್ಕಿಲ್ಲದ ನಡವಳಿಕೆ ಅದು ಮೀನು ತಿನ್ಬಿಟ್ಟು ದೇವಸ್ಥಾನಕ್ಕೆ ಹೋಗಲ್ಲ ಅನ್ನೋದು ಅಥವಾ ಮಾಂಸ ತಿನ್ಬಿಟ್ಟೆಲ್ಲ ಹೋಗಲ್ಲ ಅನ್ನೋದು ಇದು ಯಾಕದು ಎಲ್ಲಿಂದ ಬಂತದು ನಂಬಿಕೆ ಅಶ್ಲೀಲ ಧರ್ಮದಿಂದ ಬಂತೇನದು ಅಶ್ಲೀಲ ಧರ್ಮ ಸದ್ಯ ಕೇಸರಿ ಪೇಟ ಹಾಕೊಳ್ಳಕ್ಕೆ ನಿರಾಕರಿಸಿದ್ರು ಅವ್ರಿಗೆ ಕಲರ್ ಇಷ್ಟ ಇಲ್ಲಪ್ಪ ಬಣ್ಣನೇ ಇಷ್ಟ ಇಲ್ಲ ಅವ್ರಿಗೆ ನಾನು ಅದಕ್ಕೆ ಭಾಳ ಸರಿ ಕೇಳಿದ್ದೀನಿ ಫ್ಲಾಗಲ್ಲಿ ಏನಿದೆ ಫ್ಲಾಗಲ್ಲಿ ಏನಿದೆ ಹೇಳಿ ಕುಂಕುಮ ಇಟ್ಟವ್ರನ್ನ ನೋಡಿದ್ರೆ ಭಯವಾಗತ್ತೆ ಅಂತ ಅವ್ರದ್ದು ಮಾತು ಸ್ಟೇಟ್ಮೆಂಟ್ ಕೊಟ್ಟಿದ್ದು ಹಾಂ ಬೇರೆ ಬೇರೆಯವರು ಯಾರೋ ಏನೋ ಹಾಕ್ಕೊಳ್ಳೋದು ನೋಡಿದ್ರೆ ನನಗೆ ಭಯ ಆಗತ್ತೆ ಅಂತಾರೆ ಒಬ್ಬೊಬ್ಬರು ನಂದು ಹಾಕ್ಕೊಂಡು ಓಡಾಡ್ತಾರೆ ಎಲ್ಲ ಧರ್ಮಗಳಿಗೂ ದೆರ್ ಆರ್ ಸಿಂಬಲ್ಸ್ ಸಿಂಬಲ್ಸ್ ಪ್ಲೇ ಎ ವೆರಿ ಇಂಪಾರ್ಟೆಂಟ್ ರೋಲ್ ಭಾಳ ಪ್ರಮುಖ ಪಾತ್ರವನ್ನು ಈ ಚಿಹ್ನೆಗಳು ಪರಿಣಾಮವನ್ನು ಬೀರುತ್ವೆ ಎಲ್ಲದಕ್ಕೂ ಸಿಂಬಲ್ಗಳಿವೆ ತರಾವರಿ ಸಿಂಬಲ್ಗಳು ಮೈ ಮೇಲೆ ಧರಿಸಬೇಕಾದ ಸಿಂಬಲ್ಗಳು ಅಂತ ಹೇಳ್ತಿಲ್ಲ ನಾನು ಧರಿಸದೇ ಇರುವ ಫಾರ್ ಎಕ್ಸಾಂಪಲ್ ಟೇಕ್ ಕುರುಬ ಕುರಿ ಬಿಕಮ್ಸ್ ಅ ಸಿಂಬಲ್ ಹೌದು ಗೊಲ್ರು ಹಸು ಬಿಕಮ್ಸ್ ಅ ಸಿಂಬಲ್ ಒಕ್ಕಲಿಗರು ನೆಲದ ಜೊತೆ ಮಣ್ಣಿನ ಜೊತೆ ಸಂಬಂಧವನ್ನು ಇಟ್ಟುಕೊಂಡು ಎದ್ದು ಬರೋಂಥವ್ರು ಸಾಗೋ ಸಾಗೋವಂಥವ್ರು ಪ್ರಗತಿಗೆ ಮುಂದಕ್ಕೆ ಹೋಗೋವಂಥವ್ರು ನೇಗಿಲು ಭೂಮಿ ಮಣ್ಣು ಒಬ್ಬರಿಗೂ ಲಿಂಗ ಲಿಂಗಾಯತರಿಗೆ ಇರ್ಬೋದು ಜಿನಿವಾರ ಬ್ರಾಹ್ಮಣರಿಗಿರ್ಬೋದು ಮೀನುಗಾರರಿಗೆ ಮೀನುಗಾರರಿಗೆ ಎಲ್ಲರಿಗೂ ಒಂದೊಂದು ಸಿಂಬಲ್ ಇದೆ ಸಿಂಬಲ್ಸ್ ಪ್ಲೇ ಎನ್ ಇಂಪಾರ್ಟೆಂಟ್ ರೋಲ್ ಆ ಕಾರಣಕ್ಕೆ ದೇಶಗಳು ಧ್ವಜವನ್ನು ರಾಷ್ಟ್ರೀಯ ಲಾಂಛನಗಳನ್ನು ಕರ್ನಾಟಕ ಸರ್ಕಾರ ಒಂದು ಲಾಂಛನವನ್ನು ಯಾಕೆ ಮಾಡ್ಕೋತಾರೆ ಯಾಕೆ ಸಿಂಬಲ್ಗಳು ಭಯ ಹುಟ್ಟಿಸ್ಬೇಕು ಯಾರ್ಗಾರು ಆಗಲಿ ಅಲ್ವಾ ಕಿವಿಗ ಹಾಕೊಳ್ಳೋದು ಅಂತ ಇನ್ನೊಂದು ಎಲ್ಲ ಸಿಂಬಲ್ಗಳೇ ಇನ್ನು ಸ್ವಾಮೀಜಿಗಳು ತಲೆ ಮೇಲೆ ಬಟ್ಟೆ ಹಾಕೊಳ್ತಾರೆ ಅಂದಿದ್ರು ಅದೇ ಹಜ್ ಗಲಾಟೆನಲ್ಲ ಮಡಿಕೇರಿನಲ್ಲಿ ಮಾಂಸ ದೇವಸ್ಥಾನಕ್ಕೆ ಹೋಗಿ ಅದು ಇಲ್ಲ ಅಂತಂದ್ರಪ್ಪ ಆಮೇಲೆ ಇಲ್ಲ ಅಂತ ಮತ ರಾಜಕಾರಣಕ್ಕಾಗಿ ಧರ್ಮ ವಿಭಜನೆ ಆರೋಪ ಅದು ಹಳೆಯದು ಲಿಂಗಾಯತಾಟೆ ಭಗವದ್ಗೀತೆಯಿಂದ ಜಿಹಾದ್ ಪಾಠಕ್ಕೆ ಹೋಲಿಸಿದ್ದು ಅದು ಶಿವರಾಜ್ ಪಾಟೀಲ್ ಅವರು ಕಾಂಗ್ರೆಸ್ ಅಲ್ಲಿ ಪ್ರಾಬ್ಲಮ್ ಇಂಥವರು ಅಂತ ಅಲ್ಲ ಅಂತಲ್ಲ ಸಾಲು ಸಾಲಾಗಿ ಈ ರೀತಿಯ ಕಿತಾಪತಿ ಕೀಟಲೆ ಅವಹೇಳನ ಅವಮಾನ ಧಿಕ್ಕರಿಸುವ ರೀತಿಯಲ್ಲಿ ನೀವೇನೂ ಮಾಡ್ಕೊಳ್ಳೋಕ್ಕಾಗಲ್ಲ ಅಸಹಾಯಕರು ಎಂದು ಬಿಂಬಿಸುವ ರೀತಿಯಲ್ಲಿ ಇನ್ಯಾರ ಮುಂದೆಯೋ ಮಾತನಾಡಿ ಚಪ್ಪಾಳೆ ಹೊಡೆಸಿಕೊಂಡು ಹೀರೋವಂತೆ ಎದೆ ಉಬ್ಬಿಸಿ ನಿಲ್ಲುವ ಗಿರಾಕಿಗಳು ಭಾಳ ಜನ ಇದ್ದಾರೆ ಜನ ಜನ ಇದ್ದಾರೆ ಈ ಒಂದೇ ಅಲ್ಲ ಗೋಬ್ಯಾಕ್ ಬಹಳ ಜನ ಇದಾರೆ ದಾಟ್ ಇಸ್ ಎಕ್ಸಾಕ್ಟ್ಲಿ ವಾಟ್ ಈಸ್ ಬೀಯಿಂಗ್ ಅ ಪೋಸ್ಟ್ ನಿಮಗೆ ಬೇರೆ ಪ್ರೀತಿ ಇದ್ದರೆ ಇಟ್ಕೊಳ್ಳಿ ತಪ್ಪೇನಿಲ್ಲ ಏನಿದೆ ತಪ್ಪು ನಿಮ್ ಸ್ಟ್ಯಾಂಡ್ ಸ್ಟ್ಯಾಂಡಪ್ಪ ಯಾರನ್ನು ಸಂಪ್ರೀತಿಗೊಳಿಸ್ ಇನ್ಯಾರನ್ನೋ ಬಾಯಿಗೆ ಬಂದಂಗೆ ಬೈದು ನಾನು ಹೇಳಿದ್ದು ಸರಿ ಅಂತ ಡಿಮ್ ಬಿಮ್ ಅಂತ ಓಡಾಡ್ತೀನಿ ಅಂದರೆ ದಿ ಸೊಸೈಟಿ ಈಸ್ ರೀಚಿಂಗ್ ಎ ಸಿಚುಯೇಷನ್ ಟು ಟೆಲ್ ಯು ನೋಪ್ ನೋ ಇಲ್ಲ ಈಗ ಅಷ್ಟೇ